ವಿಪಕ್ಷ ನಾಯಕನ ಆಯ್ಕೆಯೇ ರಾಜ್ಯ ಬಿ ಜೆ ಒಂದು ರೀತಿಯ ಕಗ್ಗಂಟಾಗಿದೆ ಪಕ್ಷದ ಸಾರಥಿ ಆಯ್ಕೆ ವಿಪಕ್ಷ ನಾಯಕನ ಆಯ್ಕೆಯ ವಿಚಾರ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ ವಿಪಕ್ಷ ನಾಯಕ ಯಾರಾಗ್ತಾರೆ ರಾಜ್ಯಾಧ್ಯಕ್ಷ ಯಾರಾಗ್ತಾರೆ ಜಾತಿ ಸಮೀಕರಣ ಏನು ಹೇಳುತ್ತೆ ಸಮರ್ಥ ವಿಪಕ್ಷ ನಾಯಕನ ಆಯ್ಕೆಗೆ ಹೈಕಮಾಂಡ್ ಯಾವ ಫಾರ್ಮುಲಾವನ್ನು ಅಪ್ಲೈ ಮಾಡುತ್ತೆ ಹಾಗಾದ್ರೆ ಹೈಕಮಾಂಡ್ ಲೆಕ್ಕಾಚಾರ ಏನು ಅಂತ ಹೇಳಿ ನೋಡ್ತಾ ಹೋಗೋಣ ವಿಪಕ್ಷ ನಾಯಕನ ಆಯ್ಕೆಗೆ ಜಾತಿ ಸಮೀಕರಣದ ಟಚ್ ಕೊಡುವಂತಹ ಸಾಧ್ಯತೆ ಇದೆ ಅದು ಕೊಡಲೇಬೇಕಾಗುತ್ತೆ ಲಿಂಗಾಯತ ಸಮುದಾಯ ಅಥವಾ ಒಕ್ಕಲಿಗ ಒ ಬಿ ಸಿ ಸಮುದಾಯದ ಮೂವರಲ್ಲಿ ಒಬ್ಬರನ್ನು ಮಾಡಬಹುದು ಅಂಥೇಳಿ ಜಾತಿ ಲೆಕ್ಕಾಚಾರದಲ್ಲಿಯೇ ವಿಪಕ್ಷ ನಾಯಕನ ಆಯ್ಕೆಗೆ ಹೈಕಮಾಂಡ್ ಪ್ಲಾನನ್ನು ಮಾಡಿಕೊಂಡಿದೆ ಅಂಥೇಳಿ ಈ ಮೂಲಕ ಆ ಸಮುದಾಯದ ಮತದಾರರನ್ನು ಲೋಕಸಮರದಲ್ಲಿ ಬಿ ಜೆ ಪಿಯತ್ತ ವಾಲುವಂತೆ ಮಾಡೋದು ಕೂಡ ಹೈಕಮಾಂಡ್ನ ಪ್ಲ್ಯಾನ್ ಆಗಿದೆ ವಿಪಕ್ಷ ನಾಯಕನ ಆಯ್ಕೆಯ ಮೇಲೆ ಪಕ್ಷದ ಸಾರಥಿಯ ಆಯ್ಕೆ ಒ ಬಿ ಸಿ ಅಥವಾ ಲಿಂಗಾಯತ ಸಮುದಾಯದವರು ವಿಪಕ್ಷ ನಾಯಕನ ಸ್ಥಾನಕ್ಕೆ ಆಯ್ಕೆ ಆದರೆ ಒಕ್ಕಲಿಗ ಸಮುದಾಯದಿಂದ ರಾಜ್ಯ ಬಿ ಜೆ ಪಿಗೆ ಅಧ್ಯಕ್ಷರಾಗಬಹುದು ಅನ್ನುವಂತಹ ಲೆಕ್ಕಾಚಾರ ಕೂಡ ಇದೆ ಲಿಂಗಾಯತ ಒಕ್ಕಲಿಗ ಹಿಂದುಳಿದ ಸಮುದಾಯದ ಸಮರ್ಥರಿಗಾಗಿ ತೀವ್ರ ಹುಡುಕಾಟವನ್ನು ಕೂಡ ನಡೆಸಲಾಗ್ತಾ ಇದೆ ಮತ್ತಷ್ಟು ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಸೂದ್ ಇಪ್ಪತ್ನಾಲ್ಕರ ಲೋಕಸಮರ ಹತ್ರ ಆಗ್ತಾ ಇದೆ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿರುವಂತಹ ಏಕೈಕ ರಾಜ್ಯ ಕರ್ನಾಟಕ ಇಲ್ಲಿ ಈಗ ವಿಪಕ್ಷ ನಾಯಕ ಮತ್ತು ರಾಜ್ಯಾಧ್ಯಕ್ಷರ ಆಯ್ಕೆಯ ವಿಚಾರ ಹೈಕಮಾಂಡ್ಗೆ ಕಗ್ಗಂಟಾಗಿದೆ ಬಟ್ ಜಾತಿ ಲೆಕ್ಕಾಚಾರ ಜಾತಿ ಫಾರ್ಮುಲಾ ಇಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ ಮಸೂದ್ ಪ್ರೇಮ್ ಕರ್ನಾಟಕ ರಾಜಕಾರಣ ಬೇರೆ ಉತ್ತರ ಭಾರತದ ರಾಜ್ಯಗಳ ರಾಜಕಾರಣವೇ ಬೇರೆ ಇಲ್ಲಿ ಜಾತಿ ಫಾರ್ಮುಲಾ ಜಾಸ್ತಿ ಅಪ್ಲೈ ಆಗುತ್ತೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳ್ದೇನೆ ಹೈಕಮಾಂಡ್ ಈ ಬಾರಿ ಚುನಾವಣೆಯಲ್ಲಿ ಎಡವಿದ್ದು ಈಗ ವಿರೋಧ ಪಕ್ಷದ ನಾಯಕನ ಆಯ್ಕೆ ರಾಜ್ಯಾಧ್ಯಕ್ಷ ನಾಯಕನ ಆಯ್ಕೆ ಮುಂಬರುವಂತಹ ಚುನಾವಣೆ ಹಿನ್ನೆಲೆಯಲ್ಲಿ ಬಹಳ ಮುಖ್ಯವಾಗ್ತವೆ ಆ ಹಿನ್ನೆಲೆಯಲ್ಲೇ ಜಾತಿ ಸಮೀಕರಣ ಆಧಾರದಲ್ಲೇ ಎರಡೂ ಪ್ರಮುಖ ಸ್ಥಾನಗಳಿಗೂ ಕೂಡ ಆಯ್ಕೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದೆ ಇದರ ಜೊತೆಗೆ ಪರಿಷತ್ನ ವಿಪಕ್ಷ ನಾಯಕ ವಿಧಾನಸಭೆ ಉಪನಾಯಕ ಪರಿಷತ್ನ ವಿಪಕ್ಷ ಉಪನಾಯಕ ಜೊತೆ ಜತೆಗೆ ಬಿಜೆಪಿಯ ವಿರೋಧ ವಿರೋಧ ಪಕ್ಷ ಬಿಜೆಪಿಯ ಮುಖ್ಯ ಸಚೇತಕ ಈ ನಾಲ್ಕೈದು ಸ್ಥಾನಗಳಿಗೂ ಕೂಡ ಭರ್ತಿ ಮಾಡಬೇಕು ಎಲ್ಲವನ್ನೂ ಕೂಡ ಜಾತಿ ಆಧಾರದಲ್ಲೇ ಭರ್ತಿ ಮಾಡಬೇಕು ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು ಮುಖ್ಯವಾಗಿ ಈಗ ತುರ್ತಾಗಿ ಆಗಬೇಕಾಗಿರುವಂತದ್ದು ವಿರೋಧ ಪಕ್ಷದ ನಾಯಕ ಇವತ್ತು ಫೈನಲ್ ಆಗಲೇಬೇಕು ಯಾರಾಗ್ತಾರೆ ಅನ್ನುವಂಥದ್ದು ಜೊತೆಗೆ ಹೈಕಮಾಂಡ್ ಮಟ್ಟದಲ್ಲಿ ಯಾವ ರೀತಿಯಲ್ಲಿ ಜಾತಿ ಲೆಕ್ಕಾಚಾರ ನಡೀತಾ ಇದೆ ಅನ್ನುವಂಥದ್ದು ಕೂಡ ಕಾದ್ ನೋಡಬೇಕು ಒಂದು ಲಿಂಗಾಯತ ಸಮುದಾಯಕ್ಕೆ ಮಣೆ ಹಾಕಲೇಬೇಕಾದಂತಹ ಅನಿವಾರ್ಯತೆ ಇದೆ ಈ ಚುನಾವಣೆಯಲ್ಲಿ ಲಿಂಗಾಯತ ಸಮುದಾಯದವರು ವಿಮುಖರಾಗಿ ಕಾಂಗ್ರೆಸ್ ಕಡೆ ವಾಲಿದ್ದಾರೆ ಒಕ್ಕಲಿಗ ಸಮುದಾಯದವರು ಕೂಡ ಜೆಡಿಎಸ್ ಬಿಜೆಪಿಯಿಂದಲೂ ಕೂಡ ವಾಲಿ ಕಾಂಗ್ರೆಸ್ ಕಡೆ ಆ ಕಡೆಯಿಂದ ಕಾಂಗ್ರೆಸ್ ಕಡೆ ಹೋಗಿರುವಂಥದ್ದು ಹಾಗಾಗಿ ಎರಡು ಸಮುದಾಯಗಳಿಗೂ ಕೂಡ ಮನೆ ಹಾಕಿ ಬಿಜೆಪಿ ಅವರ ಪರ ಇದೆ ಅನ್ನುವಂತಹ ಸಂದೇಶ ರವಾನೆ ಮಾಡಬೇಕು ಇನ್ನು ಒಬಿಸಿ ವರ್ಗದ ಪರನ್ನು ಕೂಡ ಬಿಜೆಪಿ ಇದೆ ಅನ್ನುವಂತಹ ಲೆಕ್ಕಾಚಾರವನ್ನು ಕೂಡ ತೋರಿಸ್ಕೊಬೇಕು ಇವೆಲ್ಲ ಲೆಕ್ಕಾಚಾರಗಳ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಆಯ್ಕೆ ಯಾರಾಗ್ತಾರೆ ಎರಡೂ ಮುಖ್ಯ ಸ್ಥಾನಗಳಿಗೆ ಅನ್ನುವಂಥದ್ದು ಕುತೂಹಲ ಮೂಡಿಸಿದೆ ಪ್ರೇಮ್ ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ